नमस्कार। होप यू आर स्टेइंग एट होम एंड ऑब्जर्विंग द इंस्ट्रक्शंस ऑफ द लॉकडाउन। इट इज वेरी इंपॉर्टेंट टू स्टे एट होम एंड ऑब्जर्व द इंस्ट्रक्शंस, फॉलो द इंस्ट्रक्शंस गिवन टू अस बाय द गवर्नमेंट्स फ्रॉम टाइम टू टाइम। एंड यस, वी मस्ट ऑल्सो हेल्प द नीडी पर्सन्स व्हेनेवर व्हेयरएवर इट इज पॉसिबल। And this is the time to cultivate a few interesting stories. Stories of different languages spread throughout the length and breadth of our country. India has immense treasure of great stories available in different languages. And Indira Gandhi National Center for the Arts and Bukaro have brought this treasure to you. These stories are told by eminent storytellers of different languages. Through this, we can learn those languages and also build our own treasure of interesting stories. And yes, for your benefit, we have also given English subtitles along with these stories. So have great fun. Enjoy these stories of different languages of India. And stay at home. ನಮಸ್ಕಾರ, ನನ್ನ ಹೆಸರು ತೃಪ್ತಿ. ನಾನು ಇವತ್ತು ನಿಮಗೆ ನನಗೆ ಬಹಳ ಇಷ್ಟವಾಗಿರುವಂಥ ಒಂದು ಕಥೆನ ಹೇಳ್ತಿದ್ದೀನಿ. ಈ ಕಥೆ ಪ್ರಥಮ್ ಬುಕ್ಸ್ನ ಕಾಗೆ ಬಳಗವ ಕರೆಯಿತು ಅನ್ನೋ ಪುಸ್ತಕದ ಮೇಲೆ ಆಧಾರಿತವಾಗಿದೆ. ಕಥೆ ಹೀಗಿದೆ. ಒಂದೂರಿನಲ್ಲಿ ಒಂದು ಕಾಗೆ ಇತ್ತು. ಆ ಕಾಗೆ ಹೆಸರು ಕಾಕ. ಒಂದ್ ಮುಂಜಾನೆ ಕಾಕ ಬೆಳಗ್ಗೆ ಬೇಗ ಎದ್ದು ಅತ್ತ ಇತ್ತ ನೋಡ್ತಿತ್ತು. ಆಗ ಅದರ ಕಿವಿಗೆ ಒಂದು ಇಂಪಾದ ಹಾಡು ಕೇಳಿಸ್ತು. ಆ ಧ್ವನಿನೇ ಹಿಂಬಾಲಿಸ್ತಾ ಹಿಂಬಾಲಿಸ್ತಾ ಹೋಯ್ತು ಕಾಕ. ಆ ಧ್ವನಿ ಕಾಗೆನ ಒಂದು ಸಂಪಿಗೆ ಮರದ ಹತ್ರ ಕರ್ಕೊಂಡು ಹೋಯ್ತು. ಆ ಸಂಪಿಗೆ ಮರದ ಮೇಲೆ ಯಾರಿದ್ರು ಅನ್ಕೊಳ್ತೀರಾ? ಸಂಪಿಗೆ ಮರದ ಹಸಿರೆಲೆ ನಡುವೆ ಕೋಗಿಲೆ ಹಾಡಿತ್ತು. ಕೋ ಕೋ ಎನ್ನುತ್ತ ತನ್ನಯ ಗೆಳೆಯರ ಕರೆದಿತ್ತು. ಆ ಹಾಡನ್ನ ಕೇಳಿ ಕಾಕಂಗೆ ತುಂಬಾ ಸಂತೋಷ ಆಯ್ತು. ತನಗೂ ಅದೇ ರೀತಿ ಹಾಡು ಹೇಳಬೇಕು ಅಂತಲೂ ಆಸೆ ಆಯಿತು. ತಕ್ಷಣವೇ ಹೋಗಿ ಕೋಗಿಲೆ ಕೇಳ್ತು, ಕೋಗಿಲೆ ನೀನು ಎಷ್ಟು ಚೆನ್ನಾಗಿ ಹಾಡು ಹೇಳ್ತೀಯ, ನನಗೂ ನಿನ್ನ ಥರನೇ ಹಾಡು ಹೇಳಬೇಕು ಅಂತ ತುಂಬ ಆಸೆ, ದಯವಿಟ್ಟು ನನಗೆ ಹೇಳ್ಕೊಡ್ತೀಯ? ಅದಕ್ಕೇನಂತೆ ಕಾಕ, ಖಂಡಿತ ಹೇಳ್ಕೊಡ್ತೀನಿ, ಈಗಲೇ ಹೇಳ್ಕೊಡ್ತೀನಿ, ಪಾಠ ಶುರು ಮಾಡೋಣ. ಹ್ಞೂ, ಶುರು ಮಾಡೋಣ. ಸರಿ, ನಾನು ಮೊದಲು ನಿನಗೆ ಸಂಗೀತದ ಸ್ವರಗಳನ್ನ ಹೇಳ್ಕೊಡ್ತೀನಿ, ಸರಿಗಮ ಹೇಳ್ಕೊಡ್ತೀನಿ. ನಾನು ಕೇಳಿಸ್ಕೋ, ನಾನು ಹೆಂಗೆ ಹಾಡ್ತೀನೋ ಹಂಗೆ ನೀನು ಹಾಡು, ಆಯ್ತಾ? ಆಯ್ತು. ಸರಿ ಕೋಗಿಲೆ ಹಾಡು ಹೇಳಕ್ಕೆ ಶುರು ಮಾಡ್ತು. ಈಗ ನೀನು ಹಾಡ್ತೀಯ ಕಾಕ? ಸರಿ. ಅಯ್ಯೋ 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 ಅಯ್ಯೋ, ನಿಲ್ಸು ನಿಲ್ಸು ಕಾಕ ನಿಲ್ಸು. ನೋಡು, ನನ್ನ ಕೈಲಿ ನಿಂಗೆ ಹಾಡು ಹೇಳೋದನ್ನ ಹೇಳ್ಕೊಡಕ್ ಆಗಲ್ಲ, ನನ್ನ ಕೈಲಿ ನೀನು ಯಾರಿಗೂ ಆಗಲ್ಲ. ಯಾಕಂದ್ರೆ ನಿನ್ಗೆ ಹಾಡು ಹೇಳಕ್ಕೆ ಬರಲ್ಲ. ನೋಡು, ಹೋಗು ಇಲ್ಲಿಂದ. ಇನ್ಯಾವುದು ನನ್ನ ಕೈಲಿ ಹಾಡು ಹೇಳ್ಕೊಡು ಅಂತ ನನ್ನ ಹತ್ರ ಕೇಳಕ್ ಬರಬೇಡ ನೀನು. ಕಾಗೆಗೆ ತುಂಬ ಬೇಜಾರಾಯ್ತು. ಬೇಜಾರು ಮಾಡ್ಕೊಂಡು ಮಾಡ್ಕೊಂಡು ಕಣ್ಣೀರು ಸುರಿಸ್ಕೊಂಡು ಸುರಿಸ್ಕೊಂಡು ಹಾರ್ಕೊಂಡು ಹಾರ್ಕೊಂಡು ಹೋಗ್ತಿತ್ತು ಕಾಗ. ಆಗ ಒಂದೇ ಸಮ ಆಕಾಶದಲ್ಲಿ ಗುಡುಗು ಮಿಂಚು ಶುರು ಆಯ್ತು. ಜೋರಾಗಿ ಮಳೆ ಹೋಯ್ತು. ಮಳೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಕಾಕ ಒಂದ್ ಮರದ ಮೇಲೆ ಹೋಗಿ ಕೂತ್ಕೊಳ್ತು. ಆ ಮರದಿಂದ ಕೆಳಗ್ ನೋಡ್ತು. ಮರದ ಕೆಳಗೆ ಒಂದ್ ನವಿಲು ಅದ್ರ ಸುಂದರವಾದ ಗರಿಗಳನ್ನ ಬಿಚ್ಚಿ ಕುಣಿತಾ ಇತ್ತು. ಅದನ್ ನೋಡಿ ಕಾಕಂಗೂ ಆಸೆ ಆಯ್ತು ತಾನು ಕುಣಿಬೇಕು ಅಂತ. ತಕ್ಷಣನೇ ಹೋಗಿ ನವಿಲ್ನ ಕೇಳ್ತು, ನವಿಲೆ ನೀನ್ ಎಷ್ಟು ಚೆನ್ನಾಗಿ ಕುಣಿತ್ಯ, ನಂಗೂ ನಿಂತಾನೆ ಕುಣಿಬೇಕು ಅಂತ ಆಸೆ, ದಯವಿಟ್ಟು ನಂಗೆ ಹೇಳ್ಕೊಡ್ತೀಯ? ಅದಕ್ಕೇನಂತೆ ಕಾಕ, ಖಂಡಿತ ಹೇಳ್ಕೊಡ್ತೀನಿ, ಈಗಲೇ ಹೇಳ್ಕೊಡ್ತೀನಿ. ನೋಡು, ನಾನು ಹೆಂಗೆ ಕುಣಿತೀನೋ ಅದನ್ನ ನೋಡಿ ನೀನು ಹಂಗೆ ಕುಣಿ, ಆಯ್ತಾ? ಆಯ್ತು. ಸರಿ ನವಿಲು ತನ್ನ ಗರಿಗಳನ್ನ ಬಿಚ್ಚಿ ಕುಣಿಯಕ್ಕೆ ಶುರು ಮಾಡ್ತು. ಛಂಚನ ಕಾಗೇನು ತನ್ನ ರೆಕ್ಕೆಗಳನ್ನ ಬಿಚ್ಚಿ ಕುಣಿತು. ನೋಡಪ್ಪ ಕಾಗೆ, ನಿಲ್ಸು. ನೋಡು,
ನನ್ ಕೈಲಿ ನಿನಗ್ ಹೇಳ್ಕೊಡಕ್ ಆಗಲ್ಲ, ನನ್ ಕೈಲೇನು ಯಾರಿಗೂ ಆಗಲ್ಲ, ಯಾಕಂದ್ರೆ ನಿಂಗ್ ಕುಣಿಯಕ್ಕೆ ಬರೋದಿಲ್ಲ. ಈಗ ಹೋಗು, ಇನ್ಯಾವತ್ತು ನನ್ನ ಹತ್ರ ಕುಣಿಯದ ಹೆಂಗೆ ಅಂತ ಹೇಳ್ಕೊಡುತ್ತ ಹೇಳ್ಬರ್ಬೇಡ. ಹಾಗೆ ತುಂಬಾ ಬೇಜಾರಾಯ್ತು. ಬೇಜಾರು ಮಾಡ್ಕೊಂಡು ಮಾಡ್ಕೊಂಡು ಕಣ್ಣೀರ್ ಸುರ್ಸ್ಕೊಂಡು ಸುರ್ಸ್ಕೊಂಡು ಹಾರ್ಕೊಂಡು ಹಾರ್ಕೊಂಡು ಹೋಗ್ತಿತ್ತು. ಆಗ ಅದ್ರ ಕಣ್ಗೆ ಒಂದ್ ಗುಬ್ಬಿ ಗೂಡ್ ಕಾಣಿಸ್ತು. ತಕ್ಷಣನೇ ಹೋಗಿ ಗುಬ್ಬಿನ ಕೇಳ್ತು, ಗುಬ್ಬಿ ನನಗೂ ನಿನ್ ಥರ ಮನೇಲಿ ಇರೋಕ್ ತುಂಬಾ ಇಷ್ಟ, ನನಗೆ ಹೇಳ್ಕೊಡ್ತೀಯಾ ಹೆಂಗ ಈ ಥರ ಗೂಡನ್ನ ಕಟ್ಟೋದು ಅಂತ. ಗುಬ್ಬಿ ಹೊರಗೆ ಬಂದು ಕಾಕ ನೋಡ್ತು, ನೋಡ್ಬಿಟ್ಟು ಹೇಳ್ತು, ನೋಡೋಕಾಗೆ ಈ ಥರ ಗೂಡನ್ನ ಕಟ್ಟಕ್ಕೆ ಚಾಣಾಕ್ಷತನ ಬೇಕು, ಬುದ್ಧಿ ಬೇಕು, ಇರೋದಕ್ಕೆ ಯೋಗ್ಯತೆ ಬೇಕು, ನಿನ್ನಲ್ಲಿ ಯಾವುದು ಇಲ್ಲ, ನಡೆಯಲಿಲ್ಲ. ಕಾಗೆಗೆ ತುಂಬಾ ಬೇಜಾರಾಯ್ತು. ಕಾಗೆ ಬೇಜಾರು ಮಾಡ್ಕೊಂಡು ಮಾಡ್ಕೊಂಡು ಕಣ್ಣೀರು ಸುರ್ಸ್ಕೊಂಡು ಸುರ್ಸ್ಕೊಂಡು ಹಾಕೊಂಡು ಹಾಕೊಂಡು ಹೋಗ್ತಿತ್ತು. ಆಗ ಕೆಳಗಡೆ ಅದ್ರ ಕಣ್ಗೆ ಒಂದು ಬಿಂದಿಗೆ ಕಾಣಿಸ್ತು. ಹತ್ರ ಹೋಗಿ ನೋಡ್ತು, ಆ ಬಿಂದಿಗೆ ತುಂಬಾ ಬಿಸಿಬೇಳೆ ಬಾತಿತ್ತು. ತಕ್ಷಣನೇ ಕಾಕ ತಿನ್ನಕ್ ಹೋಯ್ತು. ಆದ್ರೆ ತಿನ್ನೋದಕ್ ಮುಂಚೆ ತನ್ನ ಸುತ್ತಮುತ್ತ ಇರೋ ಕಾಗೆಗಳನ್ನೆಲ್ಲ ಕರೀತು. ಕಾಕ ಕೂಗ್ನ ಕೇಳಿ ಸುತ್ತಮುತ್ತ ಇರೋ ಕಾಗೆಗಳೆಲ್ಲ ಬಂದ್ವು, ಬಂದು ಊಟ ತಿಂದು ತಿಂದು ಸಂತೋಷ ಪಟ್ಟು. ಆಮೇಲೆ ಸುತ್ತಮುತ್ತ ಇರೋ ಕಾಗೆಗಳೆಲ್ಲ ಕಾಕಂಗ್ ಹೇಳ್ವು, ಕಾಕ ಎಷ್ಟು ಒಳ್ಳೆಯವ್ ನೀನು, ನೀನು ಒಬ್ಬೇ ತಿನ್ಲಿಲ್ಲ, ನಮ್ಮನ್ನೆಲ್ಲ ಕರೆದು ಊಟನ ಹಂಚ್ಕೊಂಡು ತಿಂದೆ, ನೀನು ತುಂಬ ಒಳ್ಳೆಯವ್. ಅದನ್ನ ಕೇಳಿ ಕಾಕಂಗೂ ಅನಿಸ್ತು, ಹೌದು ನನಗೆ ಹಾಡು ಹೇಳಕ್ ಬರ್ದೇ ಇರ್ಬೋದು, ಕುಣಿಯಕ್ ಬರ್ದೇ ಇರ್ಬೋದು, ಒಳ್ಳೆ ಗೂಡು ಕಟ್ಟಕ್ ಬರ್ದೇ ಇರ್ಬೋದು, ಆದ್ರೆ ಹಂಚ್ಕೊಂಡು ತಿನ್ನೋ ಗುಣ ನನ್ನಲ್ಲಿದೆ, ಆ ಗುಣ ಬೇರೆ ಯಾರಲ್ಲೂ ಇಲ್ಲ ಅಂತ ಅಂದ್ಕೊಂಡು ಖುಷಿಯಿಂದ ತನ್ನ ಜೀವನ ಸಾಗಿಸ್ತು.